ಧನುರಾಶಿಯ ವೀಕ್ಷಕರಿಗೆಲ್ಲರಿಗೂ ಸಹ ವಿಠ್ಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನೆಲ್ಗೆ ಸ್ವಾಗತ. ವೀಕ್ಷಕರೇ, ನೇರವಾಗಿ ನಿಮ್ಮಲ್ಲಿ ಒಂದು ಪ್ರಶ್ನೆ ಕೇಳ್ತಾನೆ. ಕಳೆದ 6 ತಿಂಗಳಿಂದೀಚೆ ನಿಮಗೇನಾದರೂ ಭಯ 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 ಅನ್ನಿಸ್ತಾ ಇದೆಯಾ? 6 ತಿಂಗಳಿಂದೀಚೆಗೆ ನೀವು ಮಲಗಿದಾಗ ಕೆಟ್ಟ ಕೆಟ್ಟ ಕನಸುಗಳು ಬೀಳ್ತಕ್ಕಂಥದ್ದು ನಿಮಗಾಗ್ತಾ ಇದೆಯಾ? ಕಳೆದ 6 ತಿಂಗಳಿಂದೀಚೆ ನೀವು ಉದ್ಯೋಗ ಮಾಡುವಲ್ಲಿರಬಹುದು, ಅಥವಾ ನೀವು ಓಡಾಡುವಲ್ಲಿರಬಹುದು, ಮನೆಯಲ್ಲಿರಬಹುದು, ಎಲ್ಲರೂ ನಿಮ್ಮ ಮೇಲೆ ಜಗಳಕ್ಕೆ, ನಿಮ್ಮ ಮೈ ಮೇಲೆ ಬಿ ಜಗಳಕ್ಕೆ ಬರ್ತಾ ಇದ್ದಾರೆ ಅಂತ ನಿಮಗೇನಾದ್ರೂ ಅನ್ನಿಸ್ತಾ ಇದೆಯಾ? ಕಳೆದ 6 ತಿಂಗಳಿಂದೀಚೆಗೆ ನಿಮಗೆ ಸಿಟ್ಟು ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೆ ಆಗ್ತಾ ಇಲ್ವಾ? ಕಳೆದ 6 ತಿಂಗಳಿಂದೀಚೆಗೆ ನಿಮ್ಮಲ್ಲಿ ಒಬೆಸಿಟಿ ಅಂದರೆ ತೂಕ ಜಾಸ್ತಿ ಆಗ್ತಕ್ಕಂಥದ್ದು, ದಪ್ಪ ಆಗ್ತಕ್ಕಂಥದ್ದು ಇರಬಹುದು, ಥೈರಾಯ್ಡ್ ಪ್ರಾಬ್ಲಮ್ ಆಗಿರಬಹುದು, ಅಥವಾ ಕೊಲೆಸ್ಟ್ರಾಲ್ ಪ್ರಾಬ್ಲಮ್ ಆಗಿರಬಹುದು, ಏನಾದರೂ ಆಗಿದೆಯಾ? ಕಳೆದ 6 ತಿಂಗಳಿಂದೀಚೆಗೆ ಕೋರ್ಟು ಕಚೇರಿ ಇತ್ಯಾದಿ ಏನಾದರೂ ಸಮಸ್ಯೆ ಬಂದಿದೆಯಾ? ಅಥವಾ ಮುಂದೆ ಇನ್ನೊಂದು ವರ್ಷದ ಒಳಗಡೆ ಬರುವ ಲಕ್ಷಣಗಳೇನಾದರೂ ಕಂಡು ಬರ್ತಾ ಇದೆಯಾ? ಕಳೆದ 6 ತಿಂಗಳಿಂದೀಚೆಗೆ ಏನಾದರೂ ಸಾಲಗಳಲ್ಲಿ ವೃದ್ಧಿ ಆಗಿದೆಯಾ, ಜಾಸ್ತಿ ಆಗಿದೆಯಾ ಸಾಲಗಳು, ಅಥವಾ ಕೊಟ್ಟ ಸಾಲಗಳು ಮರುಪಾವತಿ ಆಗ್ತಾ ಇಲ್ವಾ? ಕಳೆದ 6 ತಿಂಗಳಿಂದೀಚೆಗೆ ಕೈ ಹಾಕದಂಥ ಕೆಲಸ, 5 ರೂಪಾಯಲ್ಲಿ ಆಗಬೇಕಾದ ಕೆಲಸ 10, 20, 30 ಅನ್ನೋ ರೀತಿಯಲ್ಲಿ ನೀವು ಅಂದ್ಕೊಂಡಿದ್ದಕ್ಕಿನ್ನ 2-3 ಏನಾದರೂ ಖರ್ಚುಗಳು ಜಾಸ್ತಿ ಆಗ್ತಾ ಇದೆಯಾ? ನಾನು ಯಾಕೆ ಈ ಪ್ರಶ್ನೆಗಳನ್ನು ಕೇಳ್ತಾ ಇದ್ದೀನಿ ಅಂತಂದರೆ, ವೀಕ್ಷಕರೇ, ಧನುರಾಶಿಯವರಿಗೆ ಕಳೆದ 6 ತಿಂಗಳಿನಿಂದ ರಾಹು ಮೇಷದಲ್ಲಿ ರಾಹು ಹಾಗೂ ತುಲಾರಾಶಿಯಲ್ಲಿ ಕೇತು ಎರಡೂ ಗ್ರಹಗಳ ರಾಹು ಕೇತುಗಳ ದೃಷ್ಟಿ ಧನುರಾಶಿಯವರ ಮೇಲಿದೆ. ರಾಹು ಗ್ರಹದ ದ್ವಿಪಾದ ದೃಷ್ಟಿ, ಕೇತು ಗ್ರಹದ ಏಕಪಾದ ದೃಷ್ಟಿ. ಕೇತು ತಾನಿರುವ ಮನೆಯಿಂದ 3ನೇ ಮನೆಯನ್ನು ಏಕಪಾದ ದೃಷ್ಟಿಯಲ್ಲಿ ನೋಡ್ತಾನೆ, ರಾಹು ತಾನಿರುವ ಮನೆಯಿಂದ 9ನೇ ಮನೆಯನ್ನು ದ್ವಿಪಾದ ದೃಷ್ಟಿಯಿಂದ ನೋಡ್ತಾನೆ. ಅದಕ್ಕೆ ರಾಹುವಿನಿಂದ 9 ಅಂದರೆ ಧನು ಆಗುತ್ತೆ, ಕೇತುವಿನಿಂದ 3 ಅಂದರೆ ಧನು ಆಗುತ್ತೆ. ಸೊ ಮೇಷರಾಶಿಯಲ್ಲಿರುವಂತಹ ರಾಹು ಹಾಗೂ ತುಲಾರಾಶಿಯಲ್ಲಿರುವಂತಹ ಕೇತು ಗ್ರಹದ ಸಂಪೂರ್ಣ ಅಂದರೆ ದ್ವಿಪಾದ ದೃಷ್ಟಿ ಹಾಗೂ ಏಕಪಾದ ದೃಷ್ಟಿ ನಿಮ್ಮ ಮೇಲೆ ಅಂದರೆ ಧನುರಾಶಿಯವರ ಮೇಲಿದೆ. ಆದ್ದರಿಂದ ರಾಹುಕೇತುಗಳ ಒಂದು ದೋಷ ನಿಮಗೆ ಅಂದರೆ ಧನುರಾಶಿಯವರಿಗೆ ಬಿಟ್ಟು ಬಿಡದಂತೆ ಕಾಡ್ತಾ ಇದೆ. ಇದು ನಿಶ್ಚಯ, ನೀವು ಅನುಭವಿಸ್ತಾ ಇದ್ದೀರಿ ಆಲ್ರೆಡಿ. ಎಲ್ಲಿ ತನಕ ಅನುಭವಿಸ್ಬೇಕಾಗತ್ತೆ ಗುರುಗಳೇ? 2023 ಅಕ್ಟೋಬರ್ ತನಕ ಕಡ್ಡಾಯವಾಗಿ, ಯಾಕೆಂದ್ರೆ ಅಲ್ಲಿ ತನಕನೂ ಸಹ ಮೇಷರಾಶಿಯಲ್ಲೇ ರಾಹು ಇರ್ತಾನೆ, ತುಲಾರಾಶಿಯಲ್ಲಿಯೇ ಕೇತುಗ್ರಹ ಇರಲಿದ್ದಾನೆ. ವೀಕ್ಷಕರೇ, ಇದನ್ನ ಬಹಳ ಸ್ಪಷ್ಟವಾಗಿ ತಿಳ್ಕೊಂಡು ನೀವು ಇದನ್ನ ಪರಿಹಾರ ಮಾಡಿಕೊಳ್ಳಲೇಬೇಕು. ಯಾಕೆ? ರಾಹು ಕೇತುಗಳ ಒಂದು ಪ್ರಭಾವ ಅಂದ್ರೆ ಅದು ಮಹಾಕಾಳ ಸರ್ಪ. ಈಗ ಕೆಲ ರಾಶಿಗಳಿಗೆ ರಾಹು ದೋಷ, ಕೆಲ ರಾಶಿಗಳಿಗೆ ಕೇತು ದೋಷ, ಆದರೆ ಈ 2 ರಾಶಿಗಳಿಗೆ ಮಾತ್ರ ರಾಹು ಕೇತು ಎರಡೂ ಗ್ರಹಗಳ ದೋಷ, ಒಂದು ಮಿಥುನ ರಾಶಿ, ಇನ್ನೊಂದು ಧನುರಾಶಿ. ಈ 2 ರಾಶಿಯವರಿಗೆ ಮಾತ್ರ ರಾಹುವಿನಿಂದನೂ ತೊಂದರೆ ಇದೆ, ಕೇತುವಿನ ತೊಂದರೆ ಇದೆ. ಅದನ್ನು ನಾವು ರಾಹು ಅಂದ್ರೆ ನಾಗ ಸರ್ಪನ ತಲೆ, ಕೇತು ಅಂದ್ರೆ ಸರ್ಪದ ಬಾಲ, ಪೂರ್ಣ ಸರ್ಪ ಅಂದ್ರೆ ಮಹಾಸರ್ಪ ಅಂದ್ರೆ ಮಹಾಕಾಳ ಸರ್ಪ. ಧನುರಾಶಿಯವರಿಗೆ ಮಹಾಕಾಳ ಸರ್ಪ ಯೋಗ ಆಗ್ತದೆ, ದುಷ್ಪ್ರಭಾವ ಆ ಥರ ಇರ್ತದೆ. ಏನಾದರೂ ನಿಮ್ಮ ರಾಶಿಯಲ್ಲಿಯೇ, ಅದು ನಿಮ್ಮ ಜನ್ಮ ಜಾತಕದಲ್ಲಿಯೇ, ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಕಾಳಸರ್ಪ ದೋಷ ಇದೆ ಅಂತಾದರೆ, ಗೊತ್ತಿಲ್ಲ ಗುರುಗಳೇ ಇದೆಯೋ ಇಲ್ವೋ, ಇದೆ ಅಂತಾದರೆ, ನಿಮಗೆ ಗೊತ್ತೇ ಇರಬೇಕು ಅಂತಲ್ಲ, ಬಹಳ ಜನಕ್ಕೆ ಗೊತ್ತಿರ್ತದೆ, ಬಹಳ ಜನಕ್ಕೆ ಗೊತ್ತೇ ಇರೋದಿಲ್ಲ ಸರ್ಪದೋಷ ಇರುವಂಥದ್ದು, ಅಥವಾ ಯಾವುದೇ ಇದ್ದ ಸರ್ಪದೋಷ ನಿಮಗಿದ್ರೂ ಸಹ ಈ ಒಂದು ಕಾರಣದಲ್ಲಿ, ಈ ಒಂದು ಸಂದರ್ಭದಲ್ಲಿ ಅದು ದ್ವಿಗುಣ ಪ್ರಭಾವ ಬಿದ್ದ್ಬಿಡುತ್ತೆ. ಈ 6 ತಿಂಗಳಲ್ಲಿ ಆಲ್ರೆಡಿ ನಾನು ಹೇಳಿದಂತಹ ಸಮಸ್ಯೆಗಳು ನಿಮ್ಗೆ ಬಂದಿರಬೇಕು, ಇಲ್ಲ ಅಂದ್ರೆ ಮುಂದಿನ 1 ವರ್ಷದ ಒಳಗೆ ನಿಮಗೆ ಇದನ್ನೆಲ್ಲ ನೀವು ನೋಡುವಂತಹ ಸಾಧ್ಯತೆಗಳು ಜಾಸ್ತಿ ಇದೆ. ಆದ್ರಿಂದ ದಯವಿಟ್ಟು ಹೇಳ್ತೇನೆ ವೀಕ್ಷಕರೇ, ಮಹಾಕಾಳ ಸರ್ಪ ಯೋಗದ ಈ ದೋಷವನ್ನ ಪರಿಹಾರ ಮಾಡಿಕೊಳ್ಬೇಕು. ನೀವು ಇದನ್ನ ನಿಯಂತ್ರಿಸಬೇಕು. ಪೂರ್ಣವಾಗಿ ಕಾಳಸರ್ಪ ದೋಷವನ್ನು ಪರಿಹಾರ ಮಾಡಕ್ ಆಗೋದೇ ಇಲ್ಲ, ನೋ ಚಾನ್ಸ್. ನೀವು ಏನ್ ಮಾಡಿದ್ರು ಆಗಲ್ಲ, ಅದನ್ನ ದುಷ್ಪ್ರಭಾವವನ್ನು ಕಡಿಮೆ ಮಾಡ್ಕೊಳ್ಬಹುದು ಅಷ್ಟೇನೆ. ಅದನ್ನು ನೀವು ಮಾಡ್ಕೊಳ್ಳಿಕ್ಕೆ ತಕ್ಷಣ ಕಾರ್ಯಪ್ರವೃತ್ತರಾಗಬೇಕು. ಪ್ರತಿ ದಿವಸ 3 ಅಷ್ಟೋತ್ತರಗಳನ್ನು ನೀವು ಪಠಿಸಲೇಬೇಕು. ಸ್ತೋತ್ರಮಾಲಾ ಅಂತ ಒಂದು ಆ್ಯಪ್ ಸಿಗುತ್ತೆ, ಡೌನ್ಲೋಡ್ ಮಾಡ್ಕೊಳ್ಳಿ. ಅದರಲ್ಲಿ ರಾಹು ಅಷ್ಟೋತ್ತರ, ಕೇತು ಅಷ್ಟೋತ್ತರ ಹಾಗೂ ನಾಗಾಷ್ಟೋತ್ತರ ಅಂತ ಇರುತ್ತೆ ಸರ್ಪದ್ದು.
108 ಹೆಸರು. ಈ ರಾಹು 108 ಹೆಸರು, ಕೇತು 108 ಹೆಸರು, ಹಾಗೂ ನಾಗನ 108 ಹೆಸರನ್ನ ಪ್ರತಿ ದಿವಸ ಬೆಳಗ್ಗೆ ಎದ್ದು ಓದ್ತಾ ಇದೆ. ಮನೆ ಹತ್ತಿರದಲ್ಲಾದ್ರೂ ನಾಗರಕಲ್ಲಿದೆ ಅಂತಾದರೆ ಅಶ್ವತ್ಥ ಮರ, ಅರಳಿ ಮರ ಇತ್ಯಾದಿಗಳಲ್ಲಿ 18 ದಿವಸ ಅಥವಾ 28 ದಿವಸ ಅಥವಾ 48 ದಿವಸಗಳು ಅದಕ್ಕೊಂದು ಅಭಿಷೇಕ ಪೂಜೆ ಪ್ರದಕ್ಷಿಣ ನಮಸ್ಕಾರ ಮಾಡಿ, ಕಲ್ಲು ಗಲೀಜು ಮಾಡಬೇಡಿ, ಹಾಲು ಒಯ್ದ ಮೇಲೆ ಮತ್ತೆ ನೀರು ಹಾಕಿ ಕ್ಲೀನ್ ಮಾಡಿ ಅರ್ಶನ ಮಾಚಿ ಪೂಜೆ ಮಾಡಿ ಬನ್ನಿ, ಪ್ರದಕ್ಷಿಣ ನಮಸ್ಕಾರ ಮಾಡ್ಕೊಂಡು ಬನ್ನಿ. ಮನೆ ಹತ್ತಿರದಲ್ಲಿರುವಂತಹ ನವಗ್ರಹ ಇರುವಂತಹ ದೇವಸ್ಥಾನಗಳಲ್ಲಿ ನವಗ್ರಹಗಳಲ್ಲಿ ರಾಹು ಕೇತುಗಳಿಗೆ ಒಂದು ಅಭಿಷೇಕ ಪೂಜೆ ಅರ್ಚನೆಗಳನ್ನು ಮಾಡಿಸಿ. ಮಂಗಳವಾರಗಳಲ್ಲಿ ಹುರುಳಿಯನ್ನು ದಾನ ಮಾಡಿ, ಶನಿವಾರದಂದು ಉದ್ದಿನ ಬೇಳೆಯನ್ನು ದಾನ ಮಾಡಿ ಕಪ್ಪು ವಸ್ತ್ರದಲ್ಲಿ. ಇದೆಲ್ಲದಕ್ಕಿಂತ ಅದ್ಭುತವಾದಂತ ಪರಿಹಾರ ಏನು ಗೊತ್ತಾ? ಕಾಳಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಹೋಮ ಆಗಬೇಕು ವಿಶೇಷವಾಗಿ. ಯಾಕೆ ಅಂತಂದ್ರೆ ವೀಕ್ಷಕರೇ ತಿಳ್ಕೊಳ್ಳಿ, ಕಾಳಸರ್ಪ ಯೋಗ ಅಂದ್ರೆ ರಾಹು ಕೇತು ಗ್ರಹೋರ್ ಮಧ್ಯೆ ಆದಿತ್ಯಾಗಚಕೇ ಗ್ರಹಾಹ. ಕಾಳಸರ್ಪದಲ್ಲಿ ವಿಶೇಷವಾದ ಪ್ರಧಾನ ಪಾತ್ರ ವಹಿಸುವ ಎರಡು ಗ್ರಹಗಳು ಅಂದ್ರೆ ರಾಹು ಹಾಗೂ ಕೇತು. ಯಾವ ರಾಶಿಯವರು ಕಾಳಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಮಾಡಿಸಿಕೊಳ್ತಾರೋ ಅವರಿಗೆ ವಿಶೇಷವಾಗಿ ರಾಹು ಕೇತುಗಳ ದೋಷ ಕಡಿಮೆ ಆಗುತ್ತಿದೆ. ಸೆಪ್ಟೆಂಬರ್ 10ನೇ ತಾರೀಕು ಶನಿವಾರ ದಿವಸ ನಾವು ಹುಣ್ಣಿಮೆ ಅವತ್ತು ಮಹಾಕಾಳಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ದಯವಿಟ್ಟು ನಿಮ್ಮ ಹೆಸರನ್ನ ಸಂಕಲ್ಪ ಸೇವೆ ಕೊಡ್ಲಿಕ್ಕೆ ಮರಿಬೇಡಿ. ಸ್ಕ್ರೀನ್ ಮೇಲೆ ಇರ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸವನ್ನ ತಪ್ಪದೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಅವತ್ತಿನ ದಿವಸ ನಾವು ಬಹಳ ವಿಶೇಷವಾಗಿ ಮಹಾಕಾಳಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಹೋಮವನ್ನು ಮಾಡಿ ನಿಮಗೆ ಆ ಕೇತು ದೋಷ ನಿಯಂತ್ರಕವಾದ ಒಂದು ವಿಶೇಷವಾದ ಕಾಳಸರ್ಪ ದೋಷ ನಿಯಂತ್ರಕ ಒಂದು ಬ್ರ್ಯಾಸ್ಲೆಟ್ ಅನ್ನು ಕೊಡ್ತೇವೆ. ಅವತ್ತಿನ ದಿವಸ ಬೆಳಗ್ಗೆ ಲೈವ್ ಅಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ, ಇಡೀ ಹೋಮ ನೀವು ಲೈವ್ ನೋಡ್ತೀರಾ, ಹಾಗೂ ಈ ಒಂದು ಬ್ರ್ಯಾಸ್ಲೆಟ್ ಅನ್ನು ನಿಮಗೆ ಕೊಡ್ತಾ ಇದನ್ನ ಬಲಗೈಗೆ ಸಾರಿ ಎಡಗೈನಲ್ಲಿ ಇದನ್ನ ಹಾಕಿಟ್ಕೊಂಬಿಡಿ. ಈ ಒಂದು ಬ್ರ್ಯಾಸ್ಲೆಟ್ ಅನ್ನ ಬಲಗೈಗೆ ಹಾಕೋಬಾರ್ದು ಅಂತಲ್ಲ, ಬಲಗೈಯಲ್ಲೂ ಸಹ ಖಂಡಿತವಾಗಿ ಹಾಕೋಬಹುದು, ಧಾರಣೆ ಮಾಡ್ಕೋಬಹುದು. ಆದರೆ ಇದು ಈ ರಾಹು ಕೇತುಗಳೆಲ್ಲ ಉಲ್ಟಾ ತಿರುಗೋವಲ್ಲ, ಸ್ವಲ್ಪ ಅದನ್ನ ಉಲ್ಟಾ ಆಗ್ಬೇಕಾದ್ರಿಂದ ಎಡಗೈನಲ್ಲಿ ಈ ಒಂದು ಬ್ರ್ಯಾಸ್ಲೆಟ್ ಅನ್ನು ನೀವು ಧಾರಣೆ ಮಾಡ್ಕೊಳ್ಳೋದ್ರಿಂದ, ಈ ಆರು ರಾಶಿಯಲ್ಲಿ ಈ ಬ್ರ್ಯಾಸ್ಲೆಟ್ ಅನ್ನು ಧಾರಣೆ ಮಾಡ್ಕೊಳ್ಳೋದ್ರಿಂದ ಕೇತು ದೋಷ ಕಂಟ್ರೋಲ್ ಆಗತ್ತೆ, ರಾಹು ದೋಷ ಕಂಟ್ರೋಲ್ ಆಗತ್ತೆ, ನಿಮಗೆ ಕಾಳಸರ್ಪ ಯೋಗ ದೋಷ ಕಂಟ್ರೋಲ್ ಆಗತ್ತೆ. ನಾನು ವಿಡಿಯೋದ ಆದಿಯಲ್ಲೇ ಹೇಳದಂತೆ ಕಾಳಸರ್ಪ ಯೋಗ ದೋಷ ಖಂಡಿತವಾಗಿದು ಸ್ವಲ್ಪ ಸಮಸ್ಯೆದಾಯಕ. ಅಪೂರ್ಣತೆಗಳನ್ನ ಯಾವ ಕೆಲಸ ಪೂರ್ಣ ಆಗ ಕೊಡಲ್ಲ, ಸಿಕ್ಕಾಪಟ್ಟೆ ಸಿಟ್ಟು ಮಾಡ್ತೀರಾ, ಸಿಡುಕ್ತೀರಾ, ಸಿಕ್ಕಡೆ ಸಮಸ್ಯೆ ಆಗ್ತಾ ಇರತ್ತೆ. ಈ ಕೇತು ಪ್ರಭಾವದಿಂದ ಈ ಆರು ರಾಶಿಯವರಲ್ಲಿ ಜಾತಕದಲ್ಲಿರುವ ಕಾಳಸರ್ಪ ದೋಷ ಇಗ್ನೈಟ್ ಆಗ್ಬಿಡುತ್ತೆ, ಜಾಸ್ತಿ ಆಗ್ಬಿಡುತ್ತೆ, ಎಲ್ಲ ಸರ್ಪದೋಷಗಳು ಜಾಸ್ತಿ ಆಗ್ಬಿಡುತ್ತೆ. ಆದ್ರಿಂದ ಕಾಳಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಹೋಮವನ್ನು ಮಾಡಿ ವಿಶೇಷವಾಗಿ ನಾವು ಕೊಡುವ ಈ ಒಂದು ಬ್ರ್ಯಾಸ್ಲೆಟ್ ಅನ್ನು ನೀವು ಧಾರಣೆ ಮಾಡ್ಕೊಳ್ಳಿ. 10ನೇ ತಾರೀಕು ಹೋಮ ಮಾಡಿಕೊಡ್ತೇವೆ, 11ನೇ ತಾರೀಕು ಭಾನುವಾರ ಆಗಿರುತ್ತೆ, 12ನೇ ತಾರೀಕು ಬೆಳಗ್ಗೆ ನಾವಿಲ್ಲಿಂದ ಕಳಿಸ್ಕೊಟ್ಬಿಡ್ತೇವೆ. ಜೊತೆಗೆ ವಿಶೇಷವಾಗಿ ಆಶ್ಲೇಷ ಬಲಿ ಪೂಜೆಯನ್ನು ಮಾಡಿ ಆ ಒಂದು ವಿಶೇಷವಾದಂತಹ ನಾಗಾರಾಧನೆಯ ಅರಿಶಿನವನ್ನು ಕಳಿಸ್ಕೊಡ್ತೇವೆ, ಅದನ್ನು ಡೈಲಿ ಹಣೆಗಚ್ಕೊಳ್ಳಿ. ಅಷ್ಟೇ ಅಲ್ಲ, ವಿಶೇಷವಾಗಿ ಈ ಬಾರಿ ನಿಮಗೋಸ್ಕರವಾಗಿ ನಾವು ನಾಗ್ ನಾಗಿನ್ ಅಂತ ವಿಶೇಷವಾಗಿ ಮಹಾಕಾಳಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಹೋಮವನ್ನು ಮಾಡಿ ಈ ನಾಗ್ ನಾಗಿನ್ ನಾಗ ಬಿಂಬಗಳನ್ನು ಕೊಡ್ತಾ ಇದ್ದೇವೆ. 12ನೇ ತಾರೀಕಿನಲ್ಲಿಂದ ಕಳಿಸ್ಕೊಡ್ತೇನೆ ಅಂತಂದ್ರೆ 13, 14, 15 ಒಂದು 2-3 ದಿವಸಗಳು ನಿಮ್ ಕೈ ಸಿಗುತ್ತೆ. ನಿಮ್ ಕೈಲಿ ಸಿಕ್ಕಿದ ನಂತರ ಮರುದಿನ ಬೆಳಗ್ಗೆ ಸ್ನಾನ ಮಾಡಿಕೊಂಡು 1 ರೂಪಾಯಿದು 6 ಕಾಯಿನ್ ತಗೊಂಡು ಹಾಗೂ ಈ ನಾಗ್ ನಾಗಿನ್ ಇಟ್ಕೊಂಡು ಹತ್ತಿರದ ದೇವಸ್ಥಾನಕ್ಕೆ ಹೋಗಿ, ಯಾವ ದೇವಸ್ಥಾನ ಆದರೂ ಪರವಾಗಿಲ್ಲ, ಶುಚಿರ್ಭೂತರಾಗಿ ಹತ್ತಿರದ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಬಲಗೈನಲ್ಲಿ ಈ ನಾಗ್ ನಾಗಿನ್ ಎರಡು ನಾಗರ ಬಿಂಬಗಳನ್ನು ಇಟ್ಟುಕೊಂಡು 1 ರೂಪಾಯಿದು 6 ಕಾಯಿನ್ ಇಟ್ಟುಕೊಂಡು ಹೀಗೆ ನಿಮಗೆ ನೀವು 6 ಬಾರಿ ಹೀಗೆ ನಿವಾಳಿಸಿಕೊಂಡು ಅದನ್ನು ದೇವಸ್ಥಾನದ ಹುಂಡಿಯಲ್ಲಿ ಹಾಕ್ಬಿಡಿ. ಯಾರತ್ರ ಏನೋ ಕೇಳೋದಿಲ್ಲ, ಯಾರತ್ರ ಏನೋ ಹೇಳೋ ಕೆಲಸ ಇಲ್ಲ, ಸೀದಾ ಬೆಳಗ್ಗೆ ಎದ್ದ ಸ್ನಾನ ಮಾಡ್ದ ಶುಚಿರ್ಭೂತನಾಗಿ ಒಳ್ಳೆಯ ವಸ್ತ್ರಧಾರಣೆ ಮಾಡಿಕೊಂಡು ಮನೆ ಹಬಳಿ ಇರತಕ್ಕಂಥ ಯಾವುದಾದ್ರೂ ದೇವಸ್ಥಾನ, ಸುಬ್ರಹ್ಮಣ್ಯ ದೇವಸ್ಥಾನ ಆದ್ರೆ ಅತ್ಯುತ್ತಮ, ಇಲ್ಲ ಅಂದ್ರೆ ಯಾವುದಾದ್ರೂ ದೇವಸ್ಥಾನಕ್ಕೆ ಹೋದ ಆ ದೇವಸ್ಥಾನದಲ್ಲಿ 1 ರೂಪಾಯಿದು 6 ಕಾಯಿನು ಹಾಗೂ ಈ ಒಂದು ನಾಗ್ ನಾಗಿನ್ ಇದನ್ನ ಬಲಗೈಯಲ್ಲಿ ಇಟ್ಕೊಂಡ ಹೀಗೆ 6 ಬಾರಿ ನಿವಾಳಿಸ್ದ ಅಲ್ಲಿ ದೇವಸ್ಥಾನದ ಹುಂಡಿಯಲ್ಲಿ ಹಾಕ್ಬಿಟ್ಟು, ಅಷ್ಟೇ ಸಿಂಪಲ್. ಸೊ ಇಷ್ಟನ್ನ ಮಾಡಿದ್ರೆ ನಿಮ್ಮ ಕಾಳಸರ್ಪ ಯೋಗ ದೋಷ ಪರಿಹಾರ ಶಾಂತಿಗೆ ನಾಗ್ ನಾಗಿನ್ ನಾಗಬಿಂಬ ಸಮರ್ಪಣೆನೂ ಆಯಿತು, ನಿಮ್ಮ ಹೆಸರು ಸಂಕಲ್ಪ ಮಾಡಿ ಹೋಮ ಮಾಡಿದ್ದು, ವಿಶೇಷವಾಗಿ ನಿಮ್ಮ ಕೈಲಿ ಹಾಕೊಳ್ಳಿಕ್ಕೆ ಒಂದು ರಕ್ಷಾ ಕವಚವೂ ಸಿಕ್ತು, ಕಾಳಸರ್ಪ ದೋಷ ನಿವಾರಕ ಅಥವಾ ನಿಯಂತ್ರಕ ಅಂತ ಹೇಳ್ಬಹುದು, ನಾಗಾರಾಧನೆಯ ಅರಿಶಿನ ಕೊಡ್ತೇನೆ, ಡೈಲಿ ಹಣೆ ಹಚ್ಕೊಳ್ಳಿ, ವಿಶೇಷವಾಗಿ ಹೋಮಗಳ ಭಸ್ಮ, ಕಾಳಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಹೋಮದ ಭಸ್ಮ. ಅಷ್ಟೇ ಅಲ್ಲ, ಕಾಳಸರ್ಪ ಯೋಗ ದೋಷದಿಂದಾಗಿ ನಿಮಗೆ ಏನಾದರೂ ಸಂತಾನ ಪ್ರತಿಬಂಧಕ, ಕೇತು ದೋಷದಿಂದಾಗ್ಲೋ ನಿಮಗೆ ಸಂತಾನ
ಸಂತಾನ ಆಗ್ತಾ ಇಲ್ಲ ಅಂತಾದರೆ ನಾವು ಸಂತಾನ ಗೋಪಾಲ ಹೋಮ ಸಹಿತ ಕಾಳಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಹೋಮ ಮಾಡ್ತಾ ಇದ್ದೇವೆ. ನವಗ್ರಹ ಶಾಂತಿ ಹೋಮ ಆಗ್ತದೆ. ಆದ್ದರಿಂದ ಸಂತಾನ ಗೋಪಾಲ ಹೋಮ ಅಷ್ಟೇ ಅಲ್ಲ, ಬಹಳ ವಿಶೇಷವಾಗಿ ನಿಮ್ಮೆಲ್ಲರ ಆರ್ಥಿಕ ಬಾಧೆಗಳ ಪರಿಹಾರಕ್ಕೋಸ್ಕರವಾಗಿ ಧನಲಕ್ಷ್ಮೀ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ. ಅವತ್ತಿನ ದಿವಸವೇ ಧನಲಕ್ಷ್ಮೀ ಹೋಮ ಇದೆ. ಅಷ್ಟೇ ಅಲ್ಲ, ಬಹಳ ವಿಶೇಷವಾಗಿ ನಿಮ್ಮ ಎಲ್ಲ, ಯಾಕೆಂದರೆ ಕೇತು ಕುಲಸ್ಯೋನ್ನತಿ, ದೀರ್ಘವಾದಂತಹ ಒಂದು ಆಯಸ್ಸು ನಿಮಗೆ ಸಿಗಬೇಕು, ನಿಮ್ಮ ಕುಲ ಉದ್ಧಾರವಾಗಬೇಕು, ಸಂತಾನಾಭಿವೃದ್ಧಿ ಆಗಬೇಕು ಅಂತ ಸಂತಾನ ಗೋಪಾಲ ಹೋಮ, ಹಾಗೂ ನಿಮ್ಮಲ್ಲೆಲ್ಲ ನಿಮ್ಮ ಕುಟುಂಬದಲ್ಲೆಲ್ಲರಿಗೂ ಸಹ ದೀರ್ಘವಾದ ಆಯಸ್ಸು ಸಿಗಬೇಕು. 100 ಕಾಲ ಚೆನ್ನಾಗಿ ಬದುಕಬೇಕು ಅಂದರೆ ಆಯುಷ್ಯ ಬೇಕಲ್ವೇ. ನಮ್ಮ ಯಾಗಶಾಲೆಯಲ್ಲಿ ಪ್ರಪ್ರಥಮವಾಗಿ ಆಯುಷ್ಯ ಹೋಮವನ್ನು ಮಾಡ್ತಾ ಇದ್ದೇವೆ. ಆಯುಷ್ಯ ಹೋಮವನ್ನು ಮಾಡಿದಾಗ ನಮ್ಮಲ್ಲಿ ಒಂದು ಪದ್ಧತಿ ಏನಪ್ಪ ಅಂದರೆ, ಒಂದು ಅನ್ನವನ್ನು ಇಟ್ಟುಕೊಂಡು ಆ ಅನ್ನಕ್ಕೆ ನಾವು ಸಂಪಾತಾಜ್ಯ ಅಂತ ಮಾಡಿ ಅದನ್ನು ಅಭಿಮಂತ್ರಣೆ ಮಾಡಿ ಯಜಮಾನರಿಗೆ ಕೊಡ್ತೇವೆ, ಅದನ್ನು ನುಂಗಬೇಕು ಅಂತ ಹೇಳ್ತಲ್ವೇ. ಸೊ ಈಗ ನಿಮಗೆ ಅನ್ನ ಕಲಿಸ್ಕೊಡೋಕ್ಕಾಗಲ್ವಲ್ಲ, ಅದಕ್ಕೋಸ್ಕರ ನಾನು ಏನು ಮಾಡ್ತಾ ಇದ್ದೇನೆಪ್ಪ ಅಂತಂದರೆ, ವಿಶೇಷವಾಗಿ ಒಂದು ಅಕ್ಕಿಯನ್ನು ಒಂದು ಬೌಲಲ್ಲಿ ಇಟ್ಟುಕೊಂಡು ಈ ಒಂದು ಆಯುಷ್ಯ ಹೋಮವನ್ನು ಮಾಡಿ ಅದರಲ್ಲಿ ಈ ಅಕ್ಕಿಯನ್ನು ಅಭಿಮಂತ್ರಣೆ ಮಾಡಿಕೊಂಡು ಒಂದೊಂದು ಸ್ಪೂನಷ್ಟು ಸಂಕಲ್ಪ ಸೇವೆ ಕೊಟ್ಟರೆ ಎಲ್ಲರಿಗೂ ಇಷ್ಟು ಈ ಅಕ್ಕಿಯನ್ನು ಕಳಿಸ್ಕೊಡ್ತೇನೆ. ಇದೇನು ಸ್ವಾಮಿ ಇಷ್ಟು ಅಕ್ಕಿ ಕಳಿಸ್ಕೊಡಿದ್ರೆ ಅಕ್ಷತೆನ ಅಂದರೆ ಅಕ್ಷತೆ ಅಲ್ಲ, ಆಯುಷ್ಯ ಹೋಮದಲ್ಲಿ ಅಭಿಮಂತ್ರಿತವಾದಂಥ ಅಕ್ಕಿ ಆಗಿರುತ್ತೆ. ನಿಮ್ಮ ಮನೇಲಿ ಅಕ್ಕಿ ಡ್ರಮ್ ಇಟ್ಕೊಳ್ತೀರಲ್ಲ, ಅಕ್ಕಿ ಚೀಲ ಅಥವಾ ಅಕ್ಕಿ ಡ್ರಮ್ಮು, ಅದಕ್ಕೆ ಈ ಅಕ್ಕಿನ ಮಿಕ್ಸ್ ಮಾಡ್ಕೊಂಬಿಡಿ, ಅನ್ನ ಮಾಡ್ಕೊಂಡು ಊಟ ಮಾಡಿ, ಆಯುಷ್ಯ ಹೋಮದ ಒಂದು ಫಲ ನಿಮಗೆ ಸಿಗಲಿ ಅಂತ ನನ್ನ ಒಂದು ಕಿರು ಪ್ರಯತ್ನ. ದೀರ್ಘವಾದ ಆಯುಸ್ಸು ನಿಮಗೆ ಸಿಗಲಿ, ಆರೋಗ್ಯ ಬಾಧೆಗಳು ನಿಮಗೆ ಪರಿಹಾರವಾಗಲಿ ಅನ್ನುವಂಥದ್ದು ನನ್ನ ಪ್ರಯತ್ನ. ಆದ್ದರಿಂದ ವಿಶೇಷವಾಗಿ ಆಯುಷ್ಯ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ. ಸೊ ಎಲ್ಲ ಹೋಮಗಳು ಸಹ ಲೈವ್ ಇರುತ್ತೆ. 10 ಸೆಪ್ಟೆಂಬರ್ 10 ಹುಣ್ಣಿಮೆ ದಿವಸ ಇದ್ದೀನಿ. ನೀವು ಯಾರೂ ಸಹ ತಾತ್ಸಾರ ಮಾಡಬೇಡಿ, ಮಹಾಕಾಳಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಹೋಮವನ್ನು ಮಾಡಿಸ್ಕೊಳ್ಳಿ, ಸಂಕಲ್ಪ ಸೇವೆ ಕೊಟ್ಕೊಳ್ಳಿ. ಒಂದೇ ಸಂಕಲ್ಪ ಸೇವೆ ಇದೆಲ್ಲ ಹೋಮಗಳು ಆಗುತ್ತೆ. ವಿಶೇಷವಾದ ಈ ಬ್ರಾಸ್ಲೆಟ್ ಅನ್ನು ಸಹ ನಾನು ನಿಮಗೆ ಕಳಿಸ್ಕೊಡ್ತೇನೆ ಸ್ಪೀಡ್ ಪೋಸ್ಟ್ ಮೂಲಕ. 13 ಕಳಿಸ್ಕೊಡ್ತೇನೆ ಅಂತ, 12 ಕಳಿಸ್ಕೊಡ್ತೇನೆ ಅಂದರೆ ಬೆಂಗಳೂರಿನಲ್ಲೇ ಇರತಕ್ಕಂಥವ್ರಿಗೆ 13ನೇ ತಾರೀಕೆ ಸಿಕ್ಬಿಡುತ್ತೆ, ಬೆಂಗಳೂರಿಂದ ಹೊರಗಡೆ ಇರತಕ್ಕಂಥವರಿಗೆ 14-15 ತಾರೀಕು ಹಂಗೆ ಸಿಕ್ಬಿಡುತ್ತೆ. ಸೊ ಧಾರಣೆ ಮಾಡ್ಕೊಳ್ಳೋಕೆ ಅನುಕೂಲ ಆಗುತ್ತೆ. ಒಳ್ಳೇದಾಗಲಿ, ಆಫೀಸ್ ಗೀಫೀಸ್ಗೆ ಹೋಗಿದೆ ಅಲ್ಲೆಲ್ಲ ಸಿಡುಕು, ಮನೆಯಲ್ಲ ಜರಾಟೆ, ಮನಸ್ತಾಪ, ಇದೆಲ್ಲ ಸಮಸ್ಯೆಗಳ ಪರಿಹಾರವಾಗಲಿ. ಇದೊಂದು ಬ್ರಾಸ್ಲೆಟ್ ನಿಮ್ಮ ಕೈಯಲ್ಲಿರಲಿ, ನೆಗೆಟಿವ್ ಎನರ್ಜೀಸ್ ಯಾವುದು ನಿಮ್ಮನ್ನು ಸೋಕದೇ ಇರಲಿ ಅಂತ ಪ್ರಯತ್ನ. ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಸ್ಕ್ರೀನ್ ಮಾಡ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸವನ್ನು ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಒಳ್ಳೇದಾಗಲಿ, ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ, ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್ ಎಲ್ಲ ಕಡೆ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಸಾಮಾಜಿಕ ಜಾಲತಾಣದಲ್ಲಿ ಪ್ರತಿಯೊಬ್ಬರಿಗೂ ವಿಚಾರ ವಿನಿಮಯವಾಗಲಿ, ಹಾಗೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.